ನಮಸ್ಕಾರ ಸ್ನೇಹಿತರೆ, ಈ ಕಾಡು ಬರೋಬ್ಬರಿ 9 ರಾಷ್ಟ್ರಗಳಲ್ಲಿ ಹಬ್ಬಿಕೊಂಡಿದೆ. 55 ಲಕ್ಷ ಚದುರ ಕಿಲೋಮೀಟರ್ ಈ ಕಾಡಿನ ವಿಸ್ತರಣೆ, 40,000 ಸಸ್ಯ ಪ್ರಭೇದಗಳು, 1,300 ಪಕ್ಷಿ ಪ್ರಭೇದಗಳು, 3,000 ಹೆಚ್ಚು ವಿಧದ ಮೀನುಗಳಿಲ್ಲಿವೆ, 430 ವಿಧದ ಸಸ್ತಿನಿಗಳು ಇವೆ, 25 ಲಕ್ಷ ವಿಧದ ಕೀಟಗಳು, 430 ವಿಧದ ಉಭಯವಾಸಿಗಳು, 380 ವಿಧದ ಸರೀಸೃಪಗಳು, 80 ಬಗೆಯ ಮಾಂಸಾಹಾರಿ ಸಸ್ಯಗಳು. ಇಷ್ಟೊಂದು ಚಿತ್ರ ವಿಚಿತ್ರ ಪ್ರಾಣಿಗಳಿರುವಂತಹ ಈ ಅದ್ಭುತ ಪ್ರದೇಶ ಯಾವುದು ಎಂದು ನೀವು ಕೂಡ ಆಶ್ಚರ್ಯವಾಗುತ್ತಿರಬೇಕು. ಹೌದು ಸ್ನೇಹಿತರೆ, ಅದೇ ಭೂಮಿಯ ಮೇಲಿನ ಶ್ವಾಸಕೋಶ ಹಾಗೂ ಭೂಮಿಯ ಮೇಲಿನ 10% ಪ್ರಾಣಿಗಳ ತವರು ಮನೆ ದಿ ಅಮೇಜಿಂಗ್ ಅಮೆಜಾನ್. ಈ ಅಮೆಜಾನ್ ಕಾಡು ಕನಿಷ್ಠ 55 ಲಕ್ಷ ವರ್ಷಗಳಿಂದ ಅಸ್ತಿತ್ವದಲ್ಲಿದೆ ಎಂದು ನಂಬಲಾಗಿದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಅಮೆಜಾನ್ ಕಾಡಿನ ಬಗ್ಗೆ ಇನ್ನೂ ಹಲವಾರು ಕುತೂಹಲಕಾರಿ ಹಾಗೂ ಅಚ್ಚರಿಯ ವಿಷಯಗಳನ್ನು ಹೇಳಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅದರಲ್ಲಿ ಹಚ್ಚ ಹಸಿರು ಕಾಡು, ಅಲ್ಲಿನ ನಿಗೂಢ ಕಾಡು ಮನುಷ್ಯರು ನಮಗೆ ನೆನಪಾಗುತ್ತಾರೆ. ಅಲ್ಲಿನ ಜೀವ ವೈವಿಧ್ಯತೆಯು ಅಗಾಧವಾಗಿದೆ. ಜಗತ್ತಿನಲ್ಲಿ ಎಲ್ಲೂ ಕಾಣದ ಸಸ್ಯ ಮತ್ತು ವನ್ಯಜೀವಿ ಪ್ರಭೇದಗಳನ್ನು ನೀವು ಇಲ್ಲಿ ಕಾಣಬಹುದು. ಕೆಲ ಸಮಯದಿಂದ ಕಾಡ್ಗಿಚ್ಚಿನಂತೆ ಹೊತ್ತಿ ಉರಿಯುತ್ತಿರುವ ಈ ಕಾಡು ಅನೇಕ ಕಾರಣಗಳಿಂದ ಬಹಳ ವಿಶೇಷ ಎನಿಸಿಕೊಂಡಿದೆ. ಅಮೆಜಾನ್ ವಿಶ್ವದ ಅತಿ ದೊಡ್ಡ ಉಷ್ಣವಲಯ ಮಳೆಯ ಕಾಡಾಗಿದ್ದು ಇದು 5.5 ದಶಲಕ್ಷ ಚದುರ ಕಿಲೋಮೀಟರ್ ಅಷ್ಟು ಹರಡಿಕೊಂಡಿದೆ. ಇದು ಹೆಚ್ಚು ಕಮ್ಮಿ 9 ರಾಷ್ಟ್ರಗಳ ಭೂಪ್ರದೇಶವನ್ನು ಒಳಗೊಂಡಿದೆ. ಬ್ರೆಜಿಲ್ನಲ್ಲಿ 60%, ಪೇರುವಲ್ಲಿ 10%, ಕೊಲಂಬಿಯಾದಲ್ಲಿ 10%, ವೆನಿಜುಲಾ, ಇಕ್ವೆಡಾರ್, ಬೊಲ್ವಿಯಾ, ಗಯಾನಾ, ಸುರಿನಾಮ್ ಮತ್ತು ಫ್ರೆಂಚ್ ಗಯಾನಗಳಲ್ಲಿ ಈ ಕಾಡು ಆವರಿಸಿಕೊಂಡಿದೆ. ಅತಿ ದೊಡ್ಡ ಮಾಂಸಾಹಾರಿ ಪ್ರಾಣಿಗಳಲ್ಲಿ ಕಪ್ಪು ಕೆಮನ್ ಮೊಸಳೆ, ಜಾಗ್ವಾರ್ ಚಿರತೆ, ಕೂಗರ್, ದೊಡ್ಡ ಗಾತ್ರದ ಕರಿಬೆಕ್ಕಿನಂತಿರುವ ಪ್ರಾಣಿ ಹಾಗೂ ಅನಕೊಂಡಾ ಕೂಡ ಸೇರಿಕೊಂಡಿವೆ. ಅಮೆಜಾನ್ ನದಿಯಲ್ಲಿ ಪಿರಹಾನಾ ಮೀನುಗಳು ಮನುಷ್ಯರನ್ನು ಕಚ್ಚಿ ಗಾಯಗೊಳಿಸುತ್ತವೆ, ಅಲ್ಲದೆ ಮನುಷ್ಯರನ್ನೇ ತಿಂದು ಹಾಕುವಂತಹ ಮೀನುಗಳಿವೆ. ವಿಷಕಾರಿ ವಿಷ ಹಾರಿಸುವ ಕಪ್ಪೆಗಳ ವಿಚ್ಛಿನ್ನ ಪ್ರಭೇದಗಳು ತಮ್ಮ ಚರ್ಮಗಳ ಮೂಲಕ ಲಿಫೋಫಿಯಕ್ ವಿಷವನ್ನು ಸೋಸುತ್ತವೆ. ಅಮೆಜಾನ್ ಕಾಡಿನಲ್ಲಿ ವಾಸಿಸುವ ರಕ್ತ ಹೀರುವ ಬಾವಲಿಗಳು ರೆಬಿಸ್ ವೈರಸ್ ಅನ್ನು ಹರಡುತ್ತವೆ. ಮಲೇರಿಯಾ ಹಾಗೂ ಡೆಂಗ್ಯೂ ಜ್ವರ ಕೂಡ ಅಮೆಜಾನ್ ಪ್ರದೇಶದಲ್ಲಿ ಹೆಚ್ಚಾಗಿ ಹರಡುತ್ತದೆ. ಅಮೆಜಾನ್ ಮಳೆ ಕಾಡು ಸಜೀವ ಸಸ್ಯ ಪ್ರಾಣಿ ವರ್ಗ ಪ್ರಭೇದಗಳ ದೊಡ್ಡ ಸಮೂಹವೇ ಒಳಗೊಂಡಿದೆ. ವಿಚಿತ್ರ ಏನೆಂದರೆ ಇಲ್ಲಿ ಮಾಂಸಾಹಾರಿ ಸಸ್ಯಗಳಿವೆ, ಕಪ್ಪೆ ಕೀಟಗಳನ್ನು ಇವು ತಿನ್ನುತ್ತವೆ. ಅಮೆಜಾನ್ ಮಳೆ ಕಾಡುಗಳಲ್ಲಿ ಮರಗಳು ಪ್ರತಿ ವರ್ಷ 200 ಕೋಟಿ ಟನ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುತ್ತವೆ. ಜಗತ್ತಿಗೆ ಅಗತ್ಯವಿರುವ 20% ಆಮ್ಲಜನಕವು ಇಲ್ಲೇ ಉತ್ಪತ್ತಿಯಾಗುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿ ಜಾಗತಿಕ ತಾಪಮಾನ ನಿಯಂತ್ರಿಸುವುದರಲ್ಲಿ ಅಮೆಜಾನ್ ಕಾಡು ಗಮನಾರ್ಹ ವಹಿಸುತ್ತದೆ. ಹೀಗಾಗಿ ಈ ಕಾಡುಗಳನ್ನು ಜಗತ್ತಿನ ಶ್ವಾಸಕೋಶ ಎಂದೇ ಕರೆಯಲಾಗುತ್ತದೆ. ಅಲ್ಲದೆ ದಕ್ಷಿಣ ಅಮೆರಿಕ ಖಂಡದಲ್ಲಿ ಮಳೆ ಸುರಿಯುವುದಕ್ಕೆ ಈ ಕಾಡೇ ಕಾರಣ. ಒಂದು ವೇಳೆ ಇಲ್ಲಿ ಕಾಡು ನಾಶವಾಗಿ ಮಳೆ ಕಡಿಮೆ ಆದರೆ ಬ್ರೆಜಿಲ್, ಉರುಗ್ವೆ, ಪುರುಗ್ವೆ ಮತ್ತು ಅರ್ಜೆಂಟೀನಾಗಳಲ್ಲಿ ಚಳಿಗಾಲದಲ್ಲಿ ತೀವ್ರ ಬರಗಾಲ ಉಂಟಾಗಿ ಕೃಷಿ ಮಾಡುವುದೇ ದೊಡ್ಡ ತೊಡಕಾಗುತ್ತದೆ. ವಿಶ್ವದ ಅತಿ ದೊಡ್ಡ ಮಳೆ ಕಾಡು ಅಮೆಜಾನ್ನಲ್ಲಿ ಬೆಂಕಿ ಹತ್ತಿಕೊಂಡು ಲಕ್ಷಾಂತರ ಎಕರೆ ಅರಣ್ಯ ಸುಟ್ಟು ಬೂದಿಯಾಗುತ್ತಿದೆ. ಪ್ರತಿ ವರ್ಷದಂತೆ ಕಾಳ್ಗಿಚ್ಚು ಸಂಭವಿಸುತ್ತಿದ್ದರೂ ಈ ಬಾರಿಯ ಭೀಕರತೆ ಇಡೀ ಮಾನವ ಸಂಕುಲವನ್ನೇ ಆತಂಕಕ್ಕೆ ಮೂಡಿಸಿತ್ತು. ವಿಶ್ವದ ಶ್ವಾಸಕೋಶ ಎಂದು ಕರೆಯಲ್ಪಡುವ ಅಮೆಜಾನ್ ಕಾಡುಗಳ ವಿಶೇಷತೆ ಏನು, ಕಾಳ್ಗಚ್ಚಿನ ತೀವ್ರತೆ ಎಷ್ಟಿದೆ, ಅದಕ್ಕೆ ಕಾರಣ ಏನು ಎಂದು ಇಲ್ಲಿದೆ ನೋಡಿ. ಜಗತ್ತಿನ 2ನೇ ಅತಿ ಉದ್ದದ ನದಿ ಅಮೆಜಾನ್ ದಕ್ಷಿಣ ಅಮೆರಿಕದಲ್ಲಿ ಹುಟ್ಟಿ 9 ರಾಷ್ಟ್ರಗಳ ಮೂಲಕ 6,840 ಕಿಲೋಮೀಟರ್ ಕ್ರಮಿಸಿ ಅಟ್ಲಾಂಟಿಕ್ ಮಹಾಸಾಗರವನ್ನು ಸೇರುತ್ತದೆ. ಈ ನದಿಯ ಅಕ್ಕಪಕ್ಕ 55 ಲಕ್ಷ ಚದುರ ಕಿಲೋಮೀಟರ್ ಪ್ರದೇಶದಲ್ಲಿ ದಟ್ಟ ಕಾಡು ಆವರಿಸಿದ್ದು ಇದು ಜಗತ್ತಿನ ಅತಿ ದೊಡ್ಡ ಕಾಡು ಎಂದೇ ಹೆಸರಾಗಿದೆ. ಪಕ್ಷಿ ಪ್ರಾಣಿಗಳ ಸಸ್ಯ ಸಂಕುಲಗಳ ಜೀವ ವೈವಿಧ್ಯತೆಯಲ್ಲಿ ಇಲ್ಲಿ ಮನೆ ಮಾಡಿಕೊಂಡಿದೆ. ಜಗತ್ತಿನ ಒಟ್ಟು ಜೀವಿಗಳ ಪೈಕಿ 10% ಜೀವಿಗಳು ಇಲ್ಲೇ ವಾಸವಾಗಿವೆ. 1,000 ನದಿಗಳು ಈ ಕಾಡಿನ ಮೂಲಕ ಹರಿದು ಕೊನೆಗೆ ಅಮೆಜಾನ್ ನದಿಯನ್ನು ಸೇರುತ್ತವೆ.
ಅಮೆಜಾನ್ ಕಾಡಿನಲ್ಲಿ ಸುಮಾರು 400-500 ಸ್ಥಳೀಯ ಅಮೆರ್ ಇಂಡಿಯನ್ ಬುಡಕಟ್ಟು ಜನಾಂಗ ಇಲ್ಲಿ ವಾಸಿಸುತ್ತದೆ. 50 ಬುಡಕಟ್ಟು ಜನಾಂಗದವರು ಹೊರಗಿನ ಪ್ರಪಂಚದೊಳಗೆ ಇಂದಿಗೂ ಸಂಪರ್ಕ ಹೊಂದಿಲ್ಲ ಎಂದರೆ ನೀವು ನಂಬಲೇಬೇಕು. ಒಂದು ಕುತೂಹಲಕಾರಿ ಸಂಗತಿ ಏನೆಂದರೆ 2011 ಅಮೆಜಾನ್ ಅನ್ನು ವಿಶ್ವದ 7 ನೈಸರ್ಗಿಕ ಅದ್ಭುತಗಳಲ್ಲಿ ಒಂದೆಂದು ಘೋಷಿಸಲಾಗಿದೆ. ಅಮೆಜಾನ್ ಕಾಡಲ್ಲೇ ಬರೋಬ್ಬರಿ 800 ಹೆಚ್ಚು ಬಗೆಯ ತಾಳೆ ಮರಗಳು ಬೆಳೆಯುತ್ತಿವೆ. ಇವುಗಳ ಮೇಲೆ ವಿಜ್ಞಾನಿಗಳು ದಿನದಿಂದ ದಿನಕ್ಕೆ ಸಂಶೋಧನೆಯನ್ನು ಮಾಡುತ್ತಿದ್ದಾರೆ. ಅಮೆಜಾನ್ ನದಿಯ ಕೆಳಗೆ ಸುಮಾರು 4,000 ಮೀಟರ್ ಆಳದಲ್ಲಿ ಗ್ರಹದ ಅತಿ ದೊಡ್ಡ ಭೂಗತ ನದಿಯಾದ ಹಂಸಾ ನದಿ ಕೂಡ ಹರಿಯುತ್ತಿದೆ. ಇನ್ನೊಂದು ಅತ್ಯಂತ ಕುತೂಹಲಕಾರಿ ವಿಷಯ ಏನೆಂದರೆ ಮಳೆಗಾಲದ ಸಮಯದಲ್ಲಿ ಅಮೆಜಾನ್ ನದಿಯ ಸರಾಸರಿ ಆಳ ಸುಮಾರು 131 ಅಡಿ ಹಾಗೂ ಸರಾಸರಿ ಅಗಲ 40 ಕಿಲೋಮೀಟರ್ಗಳಷ್ಟು ಇರುತ್ತದೆ. ನವೆಂಬರ್ ತಿಂಗಳಿಂದ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚತೊಡಗಿ ಜೂನ್ ತಿಂಗಳವರೆಗೂ ಮುಂದುವರೆಯುತ್ತದೆ. ತದನಂತರ ಅಕ್ಟೋಬರ್ ತಿಂಗಳಿಗೆ ನೀರು ಇಳಿಮುಖವಾಗುತ್ತದೆ. 100 ಗಣನೀಯ ಗಾತ್ರದ ಉಪನದಿಗಳಿರುವ ಅಮೆಜಾನ್ ನದಿಯು ಅಗಲ ಹಲವೆಡೆ ಸುಮಾರು 6-10 ಕಿಲೋಮೀಟರ್ಗಳಷ್ಟಾಗಿರುತ್ತವೆ. ಜಗತ್ತಿನಲ್ಲಿರುವ ಒಟ್ಟು ವನ್ಯಜೀವಿ ಪ್ರಭೇದಗಳ 1/3 ಅಮೆಜಾನ್ ಮಳೆಕಾಡಿನಲ್ಲಿವೆ. ಈ ಮಳೆಕಾಡಿನ ಒಟ್ಟು ವಿಸ್ತೀರ್ಣ 21,00,000 ಚದುರ ಕಿಲೋಮೀಟರ್. ಅಮೆಜಾನ್ ನದಿಯಲ್ಲಿ ಈವರೆಗೆ 3,000 ತಳಿಯ ಮೀನುಗಳನ್ನು ಗುರುತಿಸಲಾಗಿದೆ. ಬೋಟೋ ಎಂದು ಕರೆಯಲ್ಪಡುವ ಅಮೆಜಾನ್ ನದಿಯ ಡಾಲ್ಫಿನ್ ಜಗತ್ತಿನ ಅತಿ ದೊಡ್ಡ ನದಿ ಡಾಲ್ಫಿನ್ ಆಗಿದೆ. ಪ್ರಪಂಚದ ಅತಿ ದೊಡ್ಡ ಹಾವುಗಳ ಪೈಕಿ ಒಂದಾದ ಅನಕೊಂಡ ಅಮೆಜಾನ್ ನದಿಯಲ್ಲಿ ಆಳ ಎಲ್ಲಿ ಕಡಿಮೆ ಇರುತ್ತದೆಯೋ ಅಲ್ಲಿ ವಾಸಿಸುತ್ತದೆ. ಹೆಚ್ಚಿನ ಕಾಲ ನೀರಿನ ಒಳಗೆಯೇ ಉಳಿದು ಕೆಲ ಸಮಯದಲ್ಲಿ ಮಾತ್ರ ಇದು ಹೊರಗೆ ಬರುತ್ತದೆ. ಈ ಹಾವು ಕೆಲವು ಬಾರಿ ಮೀನುಗಾರರ ಮೇಲೆ ದಾಳಿ ಮಾಡುವುದರಿಂದ ಇದು ಅತ್ಯಂತ ಅಪಾಯಕಾರಿ ಹಾವು ಎಂದು ನಂಬಲಾಗಿದೆ. ಹಾಗೆ ಅತ್ಯಂತ ಅಪಾಯಕಾರಿ ಮೀನು ಎನಿಸಿಕೊಂಡಿರುವ ಪಿರಾನಾ ಮೀನು ಇದು ಜನರನ್ನೇ ನುಂಗಿ ಹಾಕುವಂತಹ ಮೀನಾಗಿದೆ. 1981 ಓಬಿಡಾಸ್ ಬಳಿ ಸಂಭವಿಸಿದ ದೋಣಿ ಮುಳುಗಡೆಯಲ್ಲಿ 331 ಜನರು ಈ ಪಿರಾನಾಗಳಿಗೆ ಬಲಿಯಾಗಿದ್ದಾರೆಂದು ನಂಬಲಾಗಿದೆ. ಅಮೆಜಾನ್ ನದಿಯು ವಿಶ್ವದಲ್ಲಿ ಅತ್ಯಂತ ವಿಶಾಲವಾದ ಜಲಾನಯನ ಪ್ರದೇಶವನ್ನು ಹೊಂದಿದೆ. ಅದಕ್ಕೆ ಅಮೆಜಾನ್ ನದಿಯನ್ನ ಇಲ್ಲಿನ ಜನರು ಸಿಹಿ ಸಮುದ್ರ ಅಂದರೆ ಸ್ವೀಟ್ ಸೀ ಎಂದೇ ಕರೆಯುತ್ತಾರೆ. ಇಂದು ಅಮೆಜಾನ್ ನದಿ ಹಾಗೂ ಅಮೆಜಾನ್ ಕಾಡುಗಳು ಅಪಾಯದ ಅಂಚಿನಲ್ಲಿವೆ ಸ್ನೇಹಿತರೆ. ಅವಿವರಿತವಾಗಿ ಸಾಗಿರುವ ಮರಮುಟ್ಟುಗಳ ಉದ್ಯಮ, ಬ್ರೆಜಿಲ್ನ ಅಮೆಜಾನ್ ಪ್ರದೇಶಗಳಲ್ಲಿ ಹೆದ್ದಾರಿಗಳ ನಿರ್ಮಾಣ, ಕೃಷಿ ಭೂಮಿಗಾಗಿ ಕಾಡಿನ ನಾಶ ಇವುಗಳಿಂದ ಈ ಕಾಡು ಕುಗ್ಗುತ್ತಾ ಇದೆ. ಇದರ ಪರಿಣಾಮ ಜಗತ್ತಿನ ವಾತಾವರಣದ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತಾ ಇದೆ. ಈ ಅಮೆಜಾನ್ ಮಳೆಕಾಡನ್ನ ಇದೇ ರೀತಿ ಕತ್ತರಿಸುತ್ತಾ ಹೋಗಿ ಇದನ್ನು ನೆಲಸಮನ ಮಾಡುತ್ತಾ ಇದ್ದರೆ ಮುಂದೆ ಈ ಭೂಮಿಗೆ ಆಘಾತ ಕಾದಿದೆ ಎಂದು ಇಲ್ಲಿನ ವಿಜ್ಞಾನಿಗಳು ನಂಬುತ್ತಾರೆ. ಅದಕ್ಕೆ ಕಾಡನ್ನ ಬೆಳೆಸಬೇಕು, ಈ ಜಗತ್ತನ್ನ ಉಳಿಸಬೇಕು. ಅದರಲ್ಲೂ ಅಮೆಜಾನ್ ಕಾಡನ್ನ ಉಳಿಸೋದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯವಾಗಿದೆ. ಸ್ನೇಹಿತರೆ, ಇದೇ ತರ ಹಲವಾರು ವಿಷಯಗಳನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸಲು ಪ್ರಯತ್ನ ಮಾಡ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಟೇಕ್ ಕೇರ್.